ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವ್ಲಾಗ್ ಇನ್ ವಿದ್ಯಾ. ಇವತ್ತು ಗಂಟೆ ಆಲ್ರೆಡಿ 4 ಗಂಟೆ ಆಗಿದೆ. ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ರೆಡಿ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ ಅನ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಬನ್ನಿ ಇವಾಗ ಕ್ಯಾರೆಟ್ ಹಲ್ವಾ ಮಾಡೋದು ಹೇಗೆ ಅಂತ ನೋಡೋಣ. 1/2 ಕೆಜಿ ಕ್ಯಾರೆಟ್ ಅನ್ನ ತುರ್ದಿಟ್ಕೊಂಡಿದ್ದೀನಿ. ಸ್ವಲ್ಪ ಹಾಲು, ತುಪ್ಪ, ಸಕ್ಕರೆ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಪಿಸ್ತಾ ಹಾಗೂ ಏಲಕ್ಕಿ ಪೌಡರ್. ಬನ್ನಿ ಇವಾಗ ಕ್ಯಾರೆಟ್ ಹಲ್ವಾ ಮಾಡೋಣ. ಫಸ್ಟ್ ತುಪ್ಪ ಹಾಕಿದ್ದೀನಿ, ಇವಾಗ ನಾನು ಗೋಡಂಬಿ ಹಾಕಿ ಹುರಿತಾ ಇದ್ದೀನಿ. ಇದನ್ನ ನಾನು ಒಂದ್ ಬೌಲಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಗೋಡಂಬಿನ. ಇವಾಗ ದ್ರಾಕ್ಷಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಿದೆ. ನಾನಿವಾಗ ಹಾಲು ಸೇರಿಸ್ತಾ ಇದ್ದೀನಿ. ಇವಾಗ ನಾನು ಸಕ್ಕರೆನ ಆಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ಇವಾಗ ನಾನು ಏಲಕ್ಕಿ ಪೌಡರ್ ಸೇರಿಸ್ತಾ ಇದ್ದೀನಿ. ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾವು ಹುರಿದಿಟ್ಕೊಂಡಂತಹ ಗೋಡಂಬಿ ದ್ರಾಕ್ಷಿಯನ್ನ ಆಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಬಾದಾಮಿ ಮತ್ತು ಪಿಸ್ತಾನ ಈಗ ಆಡ್ ಮಾಡ್ತಾ ಇದ್ದೀನಿ.
ನಾನು ಕೆಲವೊಂದು ಕಮೆಂಟ್ ಅನ್ನು ಓದಿ ಹೇಳ್ತೀನಿ. ನನ್ನ ಒಬ್ರು ವ್ಯೂವರ್ಸ್ ಹೇಮಾವತಿ ಅವರು, ಮೇಡಮ್ ನೀವು ಕುಕ್ಕರ್ ಅನ್ನು ಬಳಸಲ್ಲ ಅಂತ ಹೇಳಿದ್ರಿ, ಇವತ್ ಬಳಸಿದ್ರಲ್ಲ ಅಂತ ಕೇಳಿದ್ರು. ನಾವು ಡೈಲಿ ರೆಗ್ಯುಲರ್ ಆಗಿ ಬಳಸಲ್ಲ, ಪಲಾವ್ ಮಾಡೋದಕ್ಕೆ ಮತ್ತೆ ಆತರ ಚನ್ನ ಮಸಾಲ ಮಾಡೋದಕ್ಕೆಲ್ಲ ಬಳಸ್ತೀವಿ, ಕಡಲೆ ಬೇಯಿಸೋದಕ್ಕೆಲ್ಲ. ನೀವು ಕಮೆಂಟ್ ಮಾಡಿ ಕೇಳಿದ್ದಕ್ಕೆ ನಮ್ಗೆ ತುಂಬಾ ಖುಷಿ ಆಯ್ತು, ಯಾಕೆಂದ್ರೆ ನೀವೆಲ್ಲ ನನ್ನ ವಿಡಿಯೋಸ್ ಅನ್ನ ನೋಡ್ತೀರಾ ಅಂತ ನಮ್ಗೆ ಗೊತ್ತಾಯ್ತು, ತುಂಬಾ ಖುಷಿ ಆಯ್ತು. ಹರೀಶ್ ಬಿ ಎಸ್ ಸಿ ಅವರು ನನ್ನ ಎಲ್ಲಾ ರೆಗ್ಯುಲರ್ ವ್ಲಾಗ್ಸಿಗೂ ಕಮೆಂಟ್ ಮಾಡ್ತಾರೆ, ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದ. ಚೇತನ್ ನಾಯ್ಕ್ ಅವರು ನನ್ನ ಎಲ್ಲಾ ವ್ಲಾಗ್ಸಿಗೂ ಕಮೆಂಟ್ ಮಾಡ್ತಾರೆ, ನಿಮಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದ. ಸುಲಭ ಸಲಹೆಗಳು ಅವರು ನನ್ಗೆ ಕಮೆಂಟ್ ಮಾಡ್ತಾರೆ, ಅವರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದ. ಸೆವೆನ್ ವೀಕ್ಸ್ ಮೊಮ್ ಅವರು ನನ್ಗೆ ಕಮೆಂಟ್ ಹಾಕಿದ್ರು, ನಿಮ್ ಕಮೆಂಟ್ ಅನ್ನು ಓದಿ ನನ್ಗೆ ತುಂಬಾ ಖುಷಿ ಆಯ್ತು. ಕಲಾವತಿ ಅವರು ಕೂಡ ನನ್ನ ರೆಗ್ಯುಲರ್ ವಿಡಿಯೋನ ನೋಡ್ತಾರೆ, ಅವರು ಕೂಡ ನನ್ಗೆ ಕಮೆಂಟ್ ಹಾಕ್ತಾರೆ ಡೈಲಿ, ನನ್ಗೆ ತುಂಬಾ ಖುಷಿ ಆಯ್ತು, ನಿಮಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದ. ಹಾಗೆ ಶ್ರೀ ಅವರು ನನ್ನ ಎಲ್ಲಾ ವಿಡಿಯೋಸ್ಗೂ ಕಮೆಂಟ್ ಹಾಕ್ತಾರೆ, ಅವ್ರ ಕಮೆಂಟ್ ಓದಿ ನನ್ಗೆ ತುಂಬಾನೇ ಖುಷಿ ಆಯ್ತು, ನಿಮಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದ ಶ್ರೀ ಅವರೇ. ಅನ್ನಪೂರ್ಣ ಅವರು ಕೂಡ ನನ್ನ ರೆಗ್ಯುಲರ್ ವಿಡಿಯೋನ ನೋಡ್ತಾರೆ, ನಿಮಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದ. ರೂಪಾ ಅವರೇ ನಿಮಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದ. ಶಾಂಭವಿ ಮಂಜು ಅವರು ನನ್ನ ಎಲ್ಲಾ ರೆಗ್ಯುಲರ್ ವಿಡಿಯೋನ ನೋಡಿ ನನ್ಗೆ ಕಮೆಂಟ್ ಹಾಕ್ತಾರೆ, ನಂಗೆ ತುಂಬಾ ಖುಷಿ ಆಯ್ತು ನಿಮ್ ಕಮೆಂಟ್ ಅನ್ನು ಓದಿ. ಹಾಗೆ ಹೀಗೇನೆ ನನ್ನ ಚಾನೆಲ್ ಅನ್ನ ಸಪೋರ್ಟ್ ಮಾಡಿ. ಸುಕನ್ಯಾ ಅವರು ಕೂಡ ನನ್ನ ಚಾನೆಲ್ ಅನ್ನ ನೋಡಿ ನನ್ಗೆ ಕಮೆಂಟ್ ಹಾಕ್ತಾರೆ, ನಿಮ್ಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದ. ಭವ್ಯ ದಾಸ್ ಅವರೇ ನಿಮ್ಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದ, ಹೀಗೇನೆ ನನ್ನ ಚಾನೆಲ್ ಅನ್ನ ಸಪೋರ್ಟ್ ಮಾಡಿ. ಸವಿತಾ ದಿನೇಶ್ ಅವರು ನನ್ನ ಎಲ್ಲಾ ವಿಡಿಯೋಸ್ ಅನ್ನು ನೋಡ್ತಾರೆ, ಅವರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದ. ಮತ್ತೆ ಯಾರ್ಯಾರ ಕಮೆಂಟ್ ಅನ್ನು ನಾನು ಓದ ಹೇಳಲಿಕ್ಕೆ ಮಿಸ್ ಮಾಡಿದ್ದನ್ನು ನಿಮ್ಗೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದ. ಹಾಗೂ ಹ್ಯಾಪಿ ಸಂಕ್ರಾಂತಿ ಇನ್ ಅಡ್ವಾನ್ಸ್. ನೋಡಿದ್ರಲ್ವಾ ಸ್ನೇಹಿತರೆ, ಇವತ್ತಿನ ಕ್ಯಾರೆಟ್ ಹಲ್ವಾ, ನಿಮ್ಗೆಲ್ರಿಗೂ ಹ್ಯಾಪಿ ಸಂಕ್ರಾಂತಿ ಅಡ್ವಾನ್ಸ್. ಅದಕ್ಕೋಸ್ಕರ ನಾನು ಇವತ್ತು ಸ್ವೀಟ್ ಮಾಡಿ ತೋರಿಸಿದ್ದೀನಿ, ನಾಳೆ ನಿಮ್ಮನೇಲಿ ಕೂಡ ನೀವು ಕ್ಯಾರೆಟ್ ಹಲ್ವಾನ್ ಮಾಡ್ಕೊಳ್ತೀನಿ ಸಂಕ್ರಾಂತಿ ಹಬ್ಬಕ್ಕೋಸ್ಕರ. ನಾನು ನಿನ್ನೆ ಮಾಡಿದಂತ ಚನ್ನ ಮಸಾಲ ತುಂಬಾ ಟೇಸ್ಟ್ ಆಗಿತ್ತು, ನೀವು ವಿಡಿಯೋನ ನೋಡಿಲ್ಲ ಅಂದ್ರೆ ನೋಡಬಹುದು ಚನ್ನ ಮಸಾಲ ವಿಡಿಯೋನ, ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಹಾಗೇನೆ ಈ ವ್ಲಾಗ್ ಅನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಕೂಡ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೇನೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೂ ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ನಿಮಗೆ ಧನ್ಯವಾದ.